subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸ್ಕಾರ್ಚಿಂಗ್ ಹೀಟ್ನಲ್ಲಿ ಕುಡಿದ್ರೆ ಒಳ್ಳೇದಲ್ವಾ. ನೋಡಿ, ಪೈನಾಪಲ್ ಫ್ರೂಟ್ ತೋರಿಸಿದ್ದೀನಿ. ಅದರದ್ದು ಅದನ್ನು ಇವಾಗ ಹಾಫ್ ಕಟ್ ಮಾಡ್ತೀನಿ. ಕಫ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ. ಇವಾಗ ನೋಡಿ, ಅದರದ್ದು ಚಾಪ್ ಆಫ್ ಮಾಡ್ತಾ ಇದ್ದೀನಿ. ಥಿಕ್ ಸ್ಕಿನ್ನು ಮತ್ತು ಥಾರ್ನ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮುಳ್ಳುಗಿಡ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಪೂರ್ತಿ ಚಾಪ್ ಆಫ್ ಮಾಡಿದ್ದೀನಿ. ನೋಡಿ, ಈಗ ನೋಡಿದ್ರಲ್ಲ ಎಷ್ಟೊಂದು. ಈಗ ನೋಡಿ, ನಮ್ಮದು ಪೀಲರ್ ಇರುತ್ತಲ್ಲ, ಅದರಿಂದ ಆ ಮುಳ್ಳು ತುಂಬ ಚೆನ್ನಾಗಾಗತ್ತೆ. ಇವಾಗ ಜಸ್ಟ್ ಆ ಟಿಪ್ಪನ್ನ ಹೀಗೆ ಒಳಗೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಲಿಫ್ಟ್ ಮಾಡಿ ತೆಗೆದ್ಬಿಡ್ಬೋದು. ನೋಡಿ, ಎಲ್ಲನೂ ಅದರಿಂದನೇ ತೆಗೆದಿದ್ದೀನಿ ನಾನು. ಓಕೆ, ಇವಾಗ ಚಾಪ್ ಮಾಡಿ ಅದು ಮಧ್ಯದ ಪಾರ್ಟ್ ಇರುತ್ತಲ್ಲ ಅದು ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಮತ್ತು ಚೆನ್ನಾಗಿ ಬೈಟ್ ಸೈಜ್ ಪೀಸಸ್ ಮಾಡಿಬಿಟ್ಟು ಅದನ್ನು ಒಂದು ಕಪ್ಪಿಗೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಒಂದು ಕಪ್ ಅದು ಮೆಜರ್ಮೆಂಟು, ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಅದು. ಇವಾಗ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕಿ ಅದಕ್ಕೆ ಇವಾಗ 2 teaspoon ಸಕ್ಕರೆ ಸಾಕು, ತುಂಬ ಸಿಹಿದೆ, ಸಾಕಾಗುತ್ತೆ. ಒಂಚೂರು ಸಾಲ್ಟ್ ಹಾಕಿ, ಒಂದು ಪಿಂಚು ಜೇನುತುಪ್ಪ 3-4 teaspoon ಹಾಕ್ಕೊಳ್ಳಿ. ಐಸ್ ಕ್ಯೂಬ್ಸ್ 1-4 ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ನೊರೆ ಬರೋ ತನಕ ಅದನ್ನು ಪಲ್ಸ್ ಮಾಡ್ಕೊಳ್ಳಿ ಮಿಕ್ಸಿಲಿ. ನೋಡಿ, ಇವಾಗ ಆಗಿದೆ. ಇವಾಗ ಅದನ್ನು ಜರಡಿ ಮಾಡ್ಕೊಳ್ಳಿ ಚೆನ್ನಾಗಿ. ಒಂಚೂರು ಮಿಕ್ಸಿ ತೊಳೆದು ನೀರು ಹಾಕ್ಕೊಂಡು ಮಾಡಿದ್ರೂ ಆಗುತ್ತೆ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಜರಡಿ ಮಾಡಿಬಿಟ್ಟು ಸೀವ್ ಮಾಡಿಬಿಟ್ಟು ಅದನ್ನು ನೋಡಿ, ಅದರ ರೆಸಿಡ್ಯೂ ನೋಡಿ ಕಾಣ್ತಾ ಇದೆಯಲ್ಲ, ಜ್ಯೂಸ್ ಎಲ್ಲ ಎಕ್ಸ್ಟ್ರಾಕ್ಷನ್ ಆಗಿಬಿಡ್ತು. ಮತ್ತು ರೆಸಿಡ್ಯೂ ಮಾತ್ರ ಒಂದು ಚಮಚ ಉಳಿದಿದೆ. ಈಗ ಅದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ, ಈಗ ಅದನ್ನು ಮತ್ತೆ ಬ್ಲೆಂಡರ್ ಬೌಲಿಗೆ ಹಾಕಿ ಅದಕ್ಕೆ ಇವಾಗ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 2 teaspoon. ಮತ್ತೆ ಪಲ್ಸ್ ಮಾಡಿ ಫ್ರಾತಿ ಆಗೋ ತನಕ. ಇವಾಗ ನೋಡಿ, ಪರ್ಫೆಕ್ಟಾಗಿ ಪಲ್ಸ್ ಆಯಿತು. ಈಗ ಅದನ್ನು ಇವಾಗ ರೆಡಿ ಆಯಿತು ಪೈನಾಪಲ್ ಜ್ಯೂಸು, ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಸರ್ವ್ ಮಾಡಿ. ಯಮ್ಮಿ ಪೈನಾಪಲ್ ಜ್ಯೂಸ್ ರೆಡಿ ಆಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟರ್, ಬಾಯ್.